ಹಾಯ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತು ನಾನು ಈಗ ಒಂದು 5-6 ತಿಂಗಳ ಹಿಂದೆ ಒಂದು ಡ್ರೆಸ್ ಮೆಟೀರಿಯಲನ್ನು ಖರೀದಿ ಮಾಡಿದ್ದೆ. ಏನಕ್ಕೆ ಅಂತಂದರೆ ನಾನೇ ಅದರಲ್ಲಿ ಡ್ರೆಸ್ ಹೊಲ್ಕೊಳ್ಳೋಣ, ಇಲ್ಲದೇ ಇದ್ದರೆ ಟಾಪ್ ಹೊಲ್ಕೊಳ್ಳೋಣ, ಇಲ್ಲಾಂದರೆ ಅದನ್ನು ಫ್ರಾಕ್ ಮಾಡೋಕ್ಕೆ ಸಾಧ್ಯ ಆದರೆ ಮಾಡೋಣ ಅಂತ ಹೇಳಿ. ಯಾಕೋ ಟೈಮೇ ಬಂದಿರಲಿಲ್ಲ ಮಾಡೋಕ್ಕೆ, ಹಾಗಾಗಿ ಇವತ್ತು ನಾನು ಕೂತ್ಕೊಂಡಿದ್ದೀನಿ. ಜಸ್ಟ್ ಇದನ್ನು ಹೇಗೆ ಸ್ಟಿಚ್ ಮಾಡ್ತೀನಿ ಅನ್ನೋದನ್ನು ನಿಮಗೂ ಕೂಡ ತೋರಿಸ್ತೀನಿ. ಇದು ಆ್ಯಕ್ಚುಲಿ ಒಂದು ಡ್ರೆಸ್ ಮೆಟೀರಿಯಲ್ ಹೇಗಿದೆ ಅಂತಂದರೆ ತೋರಿಸ್ತೀನಿ ನಿಮಗೂ. ಜಸ್ಟ್ ಒಂದು ನಾರ್ಮಲ್ ಡ್ರೆಸ್ ಪೀಸ್ ಇದು. ಸೊ ಇದು ಟಾಪ್ ಬರುತ್ತೆ, ಟಾಪ್ ಪಾರ್ಟು. ಹಾಗೆ ಇದು ದುಪ್ಪಟ್ಟ, ದುಪ್ಪಟ್ಟ ಕೊಟ್ಟಿರೋದು. ಮತ್ತು ಇದು ನಮ್ಮ ಬಾಟಮ್ ಪಾರ್ಟ್ಗೆ. ಬಟ್ ನಾನಿವಾಗ ಏನು ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಅಂತಂದರೆ ಇದರಲ್ಲಿ ಟಾಪನ್ನು ಹೊಲ್ಕೊಳ್ಳೋದು, ಸೊ ದಟ್ ನಾನು ಈ ಒಂದು ದುಪ್ಪಟ್ಟ ಜೊತೆ ಇದನ್ನು ಯೂಸ್ ಮಾಡಬಹುದು ಅಂತ ಹೇಳಿ. ಹಾಗೆ ಇದರಲ್ಲಿ ನಾನು ಒಂದು ಫ್ರಾಕನ್ನು ಹೊಲಿಯೋಣ ಅಂತ ಇದ್ದೀನಿ. ಇದು ಒಂದು 2.5-3 ಮೀಟರ್ ಆಗುವಷ್ಟು ಇದೆ, ಹೆಚ್ಚು ಕಡಿಮೆ. ಹಾಗಾಗಿ ಇದು ಬರುತ್ತೆ ಫ್ರಾಕ್ ಹೊಲಿಯೋಕ್ಕೆ, ಅದ್ರ ವೀಡಿಯೋ ಮಾಡ್ತೀನಿ ನೆಕ್ಸ್ಟು. ಇವಾಗ ಸದ್ಯಕ್ಕೆ ಈ ಒಂದು ಟಾಪಿಗೆ ನಾನು ಈ ಥರದ ನಂದೊಂದು ಹಳೆ ಚೂಡಿದಾರ ಏನಿದೆ ಅದನ್ನು ಹೀಗೆ ಅಳತೆಗೆ ಇಟ್ಕೊಂಡು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ತೀನಿ. ಇವಾಗ ಅದನ್ನು ನಿಮಗೂ ಕೂಡ ನಾನು ತೋರಿಸ್ತೀನಿ. ಹಾಗಾದರೆ ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಮೊದಲಿಗೆ ಏನು ಮಾಡ್ತಾ ಇದ್ದೀನಿ ಅಂತಂದರೆ ಇದು ಟಾಪ್ ಪಾರ್ಟ್ ಬಟ್ಟೆ ಏನಿತ್ತು ಅದನ್ನು ನೀಟಾಗಿ ಹೀಗೆ 4 ಫೋಲ್ಡ್ ಆಗಿ ಬರುವಂತೆ ಇಟ್ಕೊಂಡಿದ್ದೀನಿ. ಅದಾದಮೇಲೆ ನನಗೆ ಕರೆಕ್ಟ್ ಫಿಟ್ಟಿಂಗ್ ಇರುವಂಥ ಒಂದು ಕುರ್ತಿ ಅಥವಾ ಚೂಡಿದಾರದ ಟಾಪನ್ನು ಇಟ್ಕೊಂಡು ನಂತರ ಇಲ್ಲಿ ಕರೆಕ್ಟಾಗಿ ನೋಡಿ ಇಲ್ಲಿ ವೀಡಿಯೋದಲ್ಲಿ ಕಾಣ್ತಿದ್ದೀರಲ್ಲ ಆ ರೀತಿಯಾಗಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ಚೂಡಿದಾರು ಸೀದಾನೇ ಇದೆ, ಇದು ಉಲ್ಟಾ ಏನು ಇಟ್ಕೊಂಡಿಲ್ಲ ನಾನು. ಸೊ ನನ್ನ ಕರೆಕ್ಟ್ ಫಿಟ್ಟಿಂಗ್ ಹೇಗೆ ಬೇಕೋ ಆ ರೀತಿಯಾಗಿ ಮಾರ್ಕ್ ಮಾಡಿಕೊಂಡು ನಂತರ ಈ ಥರ ಲೈನ್ ಹಾಕ್ಕೊಂಡು ಅದನ್ನು ಜಾಯಿನ್ ಮಾಡ್ಕೊಳ್ತಾ ಇದ್ದೀನಿ. ಸೇಮ್ ನಾನು ಹೀಗೆಲ್ಲ ಮಾರ್ಕ್ ಮಾಡ್ಕೊಂಡಲ್ಲ ಆರ್ಮ್ ಹೋಲು, ಆಮೇಲೆ ಶೋಲ್ಡರು, ಮತ್ತು ವೇಸ್ಟ್ ಲೆಂತು ಎಲ್ಲವೂ ಹೇಗೆ ಬೇಕೋ ಹಾಗೆ ಮಾರ್ಕ್ ಮಾಡ್ಕೊಂಡಿದ್ದಾಯಿತು. ಅದನ್ನೇ ಟ್ರೇಸ್ ಮಾಡಿಕೊಂಡು ಅದಾದಮೇಲೆ ಎಲ್ಲ ಕಡೆಗೂ 1.5 ಇಂಚ್ ಆಗುವಷ್ಟು ಜಾಸ್ತಿ ಬಟ್ಟೆಯನ್ನು ತೊಗೊಂಡು ಮಾರ್ಕ್ ಮಾಡಿಕೊಂಡೆ. ನೋಡಿ ಇಲ್ಲಿ ಅದೇ ರೀತಿಯಾಗಿ ನಾನು ಮಾರ್ಕ್ ಕೂಡ ಮಾಡ್ತಾ ಇದ್ದೀನಿ, ಇಲ್ಲಿ ವಿಡಿಯೋದಲ್ಲಿ ಕಾಣಿಸ್ತಾ ಇದೆ. ಅದಾದಮೇಲೆ ಆರ್ಮ್ ಹೋಲ್ಗೆ ಶೇಪ್ ಕೊಟ್ಟೆ. ನಂತರ ನಾನಿಲ್ಲಿ ನೆಕ್ಕು ಡೆಪ್ತು ಆಲ್ಮೋಸ್ಟ್ ಒಂದು 6 ಇಂಚ್ ತೊಗೊಂಡಿದ್ದೀನಿ ಮುಂದುಗಡೆಗೆ, ಹಿಂದ್ಗಡೆಗೂ ಅಷ್ಟೇ ಇದೆ. ಮತ್ತು ವಿಡ್ತ್ ಬಂದು 3 ಇಂಚ್ ತೊಗೊಂಡಿದ್ದೀನಿ. ಈಗ ಎಲ್ಲ ಮಾರ್ಕ್ ಮಾಡ್ಕೊಂಡಿದ್ದಾಯಿತು, ಅದೇ ಪ್ರಕಾರವಾಗಿ ಕಟ್ ಮಾಡ್ಕೊಳ್ತೀನಿ. ನಾನು ಈ ಒಂದು ವಿಡಿಯೋದಲ್ಲಿ ಈ ಟಾಪಿಗೆ ನಾನು ಸ್ಟಿಚಿಂಗನ್ನು ತೋರಿಸ್ತಾ ಇಲ್ಲ, ಜಸ್ಟ್ ಕಟ್ಟಿಂಗ್ ಮಾತ್ರ ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಸ್ಟಿಚಿಂಗ್ ವಿಡಿಯೋ ಕೂಡ ಮಾಡಿದ್ದೆ, ಬಟ್ ಅದು ಕ್ಲಿಪ್ ಎಲ್ಲೋ ಮಿಸ್ ಆಗಿಬಿಟ್ಟಿದೆ, ಹಾಗಾಗಿ ಪೋಸ್ಟ್ ಮಾಡೋಕ್ಕೆ ಸಾಧ್ಯನೇ ಆಗ್ತಿಲ್ಲ. ನೆಕ್ಸ್ಟು ನಾನಿಲ್ಲಿ ಆರ್ಮ್ ಹೋಲ್ಗೆ ಅಂದರೆ ಸ್ಲೀವ್ಸಿಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸ್ಲೀವ್ಸ್ ಕೂಡ ಇದೇ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದಾಯಿತು. ಜಸ್ಟ್ ಇದಕ್ಕೆ ಬೇಕಾಗಿರೋದು ಅಷ್ಟೇ ಅಲ್ವಾ, ಸ್ಲೀವ್ಸು ಮತ್ತು ಮೇನ್ ಪಾರ್ಟ್ ಎರಡು ಕಟ್ಟಿಂಗ್ ಮುಗಿದಿದೆ, ನೆಕ್ಸ್ಟು ಸ್ಟಿಚಿಂಗ್ ಅಷ್ಟೇ. ಈಗ ನಾನು ಡ್ರೆಸ್ ಸ್ಟಿಚಿಂಗ್ ಹೇಗೆ ಮಾಡಿದೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಮೊದಲನೇ ತಿಳಿಸಿದ್ನಲ್ಲ ನಾನು ಪ್ಯಾಂಟಿನ ಬಟ್ಟೆಯಿಂದ ಡ್ರೆಸ್ ಮಾಡ್ತಾ ಇದ್ದೀನಿ, ಹಾಗಾಗಿ ಇಲ್ಲಿ 4 ಲೇಯರಲ್ಲಿ ಬಟ್ಟೆ ಇದೆ ಈಗಾಗಲೇ. ಹಾಗೆ ಇದನ್ನು ನಾನು ಶೋಲ್ಡರು 7 ಇಂಚ್ ಮಾರ್ಕ್ ಮಾಡಿಕೊಂಡೆ, ಹಾಗೆ ಆರ್ಮ್ ಹೋಲ್ ಕೂಡ 7 ಇಂಚ್ ಮಾರ್ಕ್ ಮಾಡಿಕೊಂಡೆ. ನಂತರ ಚೆಸ್ಟಿನ 4th ಪಾರ್ಟು ಪ್ಲಸ್ 1.5 ಇಂಚ್ ತೊಗೊಂಡಿದ್ದೀನಿ, ಅದು ಆಲ್ಮೋಸ್ಟ್ 10 ಇಂಚ್ ಬಂದಿದೆ. ಹಾಗೆ ವೇಸ್ಟ್ ಕೂಡ ಅಷ್ಟೇ, ಟೋಟಲ್ ವೇಸ್ಟು ಡಿವೈಡೆಡ್ ಬೈ 4 + 1 ಇಂಚ್ ಆ ಥರ ಲೆಕ್ಕದಲ್ಲಿ ತೊಗೊಳ್ಬೇಕು. ನಾನು 9 ಇಂಚ್ ತೊಗೊಂಡಿದ್ದೀನಿ. ನೆಕ್ಸ್ಟು ಇಲ್ಲಿ ಆರ್ಮ್ ಹೋಲ್ಗೆ ಶೇಪ್ ಕೊಡ್ತಾ ಇದ್ದೀನಿ, ಹಾಗೆ ಫ್ರಂಟ್ ಆರ್ಮ್ ಹೋಲ್ಗೂ ಕೂಡ ಶೇಪ್ ಕೊಟ್ಟಿದ್ದಾಯಿತು. ನೆಕ್ಕು ವಿಡ್ತು 3 ಇಂಚ್ ತೊಗೊಂಡಿದ್ದೀನಿ, ಹಾಗೆ ಫ್ರಂಟ್ಗೆ 6 ಇಂಚು ತೊಗೊಂಡಿದ್ದೀನಿ, ಹಾಗೆ ಬ್ಯಾಕ್ಗೆ 5 ಇಂಚು ಈ ಥರ ನಾನು ಮಾರ್ಕ್ ಮಾಡ್ಕೊಂಡಿದ್ದಾಯಿತು. ನೆಕ್ಸ್ಟ್ ಅದೇ ಪ್ರಕಾರವಾಗಿ ಇವಾಗ ಬ್ಯಾಕ್ ಪ್ಯಾರ್ಟನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೊಂಡಿದ್ದಾದ ನಂತರ ಅದನ್ನು ಸಪ್ರೇಟ್ ಮಾಡಿ ಇಟ್ಕೊಂಡು ನಂತರ ನಾನಿಲ್ಲಿ ಮತ್ತೆ ಫ್ರಂಟ್ ಪಾರ್ಟನ್ನು ಇನ್ನೊಂಚೂರು ಫ್ರಂಟು ಡೀಪ್ ಜಾಸ್ತಿ ಇತ್ತಲ್ವ ಅದೇ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಆರ್ಮ್ ಹೋಲ್ ಕೂಡ ಎಕ್ಸ್ಟ್ರಾ ಕಟ್ ಮಾಡಿಕೊಂಡೆ. ನೋಡಿ ಇವಾಗ ಈ ರೀತಿಯಾಗಿ ರೆಡಿಯಾಗಿದೆ. ಹಾಗೆ ಇದರ ಲೆಂತು 15 ಇಂಚಸ್ ಇದೆ, ನಾನು ಮೊದಲಿಗೆ ಅದು ಹೇಳಿರಲಿಲ್ಲ. ಹಾಗೆ ಮತ್ತೆ ಇನ್ನೊಂದು ಬಟ್ಟೆಯನ್ನು ತೊಗೊಂಡಿದ್ದೀನಿ, ಹಾಗೆ ಇದು ಕೂಡ ಅಷ್ಟೇ 4 ಲೇಯರಲ್ಲಿದೆ. ಮತ್ತು ನಾನು ಇದನ್ನು ಒಂದು ಸ್ವಲ್ಪ ಏನು ಪಫ್ಡ್ ಸ್ಲೀವ್ಸ್ ಥರ ಮಾಡಬೇಕು ಅಂಥೇಳಿ ಒಂದು 4 ಇಂಚ್ ಆಗುವಷ್ಟು ಬಟ್ಟೆಯನ್ನು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಅದಾದಮೇಲೆ ನಾನಿಲ್ಲಿ ನನ್ನ ಏನು ಆರ್ಮ್ ಹೋಲ್ ಎಷ್ಟು ಬೇಕು ಅಂದರೆ ನಾವು ಆರ್ಮ್ ಹೋಲ್ ತೊಗೊಂಡಿರ್ತೀವಲ್ಲ ಅದಕ್ಕಿಂತ ಒಂದು 3 ಅಥವಾ 4 ಇಂಚು ಜಾಸ್ತಿ ತೊಗೊಂಡ್ರೆ ಸಾಕಾಗುತ್ತೆ. ಸೊ ಅದನ್ನು ನೋಡಿಕೊಂಡು ಮೇಲಿನಿಂದ 3 ಇಂಚ್ಗೆ ಒಂದು ಮಾರ್ಕ್ ಮಾಡಿ ಅಲ್ಲಿ ಶೇಪ್ ಕೊಟ್ಟಿದ್ದಾಯಿತು. ಹಾಗೆ ಬಾಟಮ್ಗೆ ಸ್ಲೀವ್ಸ್ ಬಾಟಮ್ಗೆ ಒಂದು 8 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಮಾರ್ಕ್ ಮಾಡ್ಕೊಂಡಿದ್ದ ರೀತಿಯಲ್ಲೇ ಈ ರೀತಿಯಾಗಿ
ಸ್ಕೇಲ್ನಿಂದ ಮತ್ತೊಮ್ಮೆ ನೀಟಾಗಿ ಅದನ್ನು ಜೋಡಿಸ್ಬಿಟ್ಟು ನಂತರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನನಗೆ 4 ಇಂಚ್ ಎಕ್ಸ್ಟ್ರಾ ನಾನು ಏನಕ್ಕೆ ತಗೊಂಡಿದ್ದೀನಿ ಅಂತಂದರೆ ಅಲ್ಲಿ ನಾನು ನೆರಿಗೆಗಳನ್ನು ಮಾಡಬೇಕಲ್ವಾ, ಹಾಗಾಗಿ ಅದನ್ನು ಎಕ್ಸ್ಟ್ರಾ ತಗೊಂಡಿದ್ದೀನಿ. ನೆಕ್ಸ್ಟ್ ಅದು ನಿಮಗೆ ಸ್ಟಿಚಿಂಗ್ ಮಾಡಬೇಕಾದ್ರೆ ಗೊತ್ತಾಗುತ್ತೆ. ಹಾಗೆ ಈ ಬಾಟಮ್ ಪಾರ್ಟ್ಗೆ ಇದು ಆಲ್ಮೋಸ್ಟ್ ನನಗೆ 33 ಇಂಚು ಇದೆ ಲೆಂತು, ಹಾಗೆ ವಿಡ್ತು ಒಂದು 40 ಇಂಚ್ ಇದೆ, ಅಂದರೆ ಎಷ್ಟು ಬಟ್ಟೆ ಉಳಿತೋ ಅಷ್ಟನ್ನು ತಗೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ ನಾನು ಟೈ ಮಾಡೋದಕ್ಕೋಸ್ಕರ 4 ಇಂಚ್ ಆಗಲ ಹಾಗೆ ಒಂದು 21 ಇಂಚ್ ಉದ್ದದ ಬಟ್ಟೆಯನ್ನು ಕೂಡ ಕಟ್ ಮಾಡಿ ರೆಡಿ ಇಟ್ಕೊಂಡಿದ್ದೀನಿ. ಈಗ ಸ್ಟಿಚಿಂಗ್ ಪಾರ್ಟ್ಗೆ ಬಂದಿದ್ದಾಯಿತು. ಮೊದಲಿಗೆ ಏನು ಮಾಡಬೇಕು ಅಂದರೆ ಈ ರೀತಿಯಾಗಿ ಶೋಲ್ಡರ್ ಪಾರ್ಟ್ನ ಡಬಲ್ ಸ್ಟಿಚ್ ಹಾಕಿ ಜಾಯಿನ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಜಾಯಿನ್ ಮಾಡ್ಕೊಂಡಿದ್ದಾಯಿತು. ಇದು ಬಟ್ಟೆ ಸಾಕಷ್ಟು ಥಿಕ್ ಆಗಿರೋದ್ರಿಂದ ನಾನು ಲೈನಿಂಗ್ ಏನು ಬಳಸ್ತಾ ಇಲ್ಲ, ಸೊ ಆ್ಯಸ್ ಈಸ್ ಎ ಯೂಸ್ ಮಾಡ್ತಾ ಇದ್ದೀನಿ. ನಂತರ ನಾನಿಲ್ಲಿ ಕೊರಳಿಗೆ ಅಂದರೆ ನೆಕ್ ಪಾರ್ಟ್ಗೆ ಈ ರೀತಿಯಾಗಿ ಪೈಪಿಂಗ್ ರೀತಿಯಲ್ಲಿ ಫಿನಿಶ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ನೀವು ಈ ರೀತಿಯಾಗಿ ಮಾಡಬಹುದು, ಇಲ್ಲದೇ ಇದ್ರೆ ಏನು ಅಂದರೆ ನೆಕ್ಕಿನ ಥರದ್ದೇ ಬಟ್ಟೆಯನ್ನು ಕಟ್ ಮಾಡಿಕೊಂಡು ಅದ ನಂತರ ಕ್ಯಾನ್ವಸ್ ಅಟ್ಯಾಚ್ ಮಾಡಿ ಆ ರೀತಿಯಾಗಿ ಕೂಡ ಮಾಡಬಹುದು. ಆ್ಯಕ್ಚುಲಿ ನನ್ನ ಟಾಪ್ಗೆ ನಾನು ಅದೇ ರೀತಿಯಾಗಿ ಮಾಡಿಕೊಂಡೆ, ಬಟ್ ಕ್ಲಿಪ್ ಮಿಸ್ ಆಗಿದೆ. ಸೊ ಇದರಲ್ಲಿ ನಾನು ಈ ರೀತಿಯಾಗಿ ಪೈಪಿಂಗ್ ಮೆಥಡ್ ಮೂಲಕ ನೆಕ್ ಲೈನ್ ಅನ್ನ ಫಿನಿಶ್ ಮಾಡ್ಕೊಳ್ತಾ ಇದ್ದೀನಿ. ಇದೊಂದು ಜಸ್ಟ್ ಸಿಂಪಲ್ ಆಗಿರುವಂತ ಏನು ಯು ಶೇಪ್ ನೆಕ್ ಇದು, ಹಾಗಾಗಿ ಬೇಗನೆ ಆಗತ್ತೆ ಕೂಡ ಇದು. ನೋಡಿ, ಇಲ್ಲಿ ತುದಿವರೆಗೆ ಬಂದಿದ್ದಾಯ್ತು. ಈಗ ನೆಕ್ಸ್ಟ್ ಅದನ್ನೇ ಉಲ್ಟಾ ತಿರುಗಿಸ್ಬಿಟ್ಟು ಈ ರೀತಿಯಾಗಿ ಫಿನಿಶ್ ಮಾಡ್ಕೊಳ್ಬೇಕು. ಇದಾದ್ಮೇಲೆ ನಾನು ಸ್ಲೀವ್ ಸ್ಟಿಚಿಂಗಿಗೆ ಬಂದಿದ್ದೀನಿ. ನಾನು 4 ಇಂಚು 4 ಇಂಚು ಮಾರ್ಕ್ ಮಾಡ್ಕೊಂಡಿದ್ದಲ್ಲ, ಅಂದ್ರೆ 8 ಇಂಚ್ ಆಗತ್ತೆ ಎರಡು ಕಡೆ ಸೇರಿಬಿಟ್ಟು. ಸೊ 8 ಇಂಚ್ ಆಗುವಷ್ಟು ನೆರಿಗೆಗಳನ್ನ ನಾನು ತಗೊಳ್ತೀನಿ. ಮೇಲ್ಗಡೆ ನೆರಿಗೆ ಏನು ಹಾಕೊಂಡಿದೆ ಅದೇ ರೀತಿಯಾಗಿ ಕೆಳಗಡೆ ಪಾರ್ಟ್ಗೂ ಹಿಡ್ಕೊಂಡು ಈ ರೀತಿಯಾಗಿ ಮತ್ತೆ ನೆರಿಗೆಗಳನ್ನ ಜಾಯಿಂಟ್ ಮಾಡಿ ಸ್ಟಿಚ್ ಮಾಡ್ಕೊಳ್ತೀನಿ. ನೋಡಿ, ಈ ತರ ನೆರಿಗೆಗಳು ಬಂದಿದ್ದಾಯ್ತು ಸೆಂಟರ್ ಅಲ್ಲಿ. ಅದಾದ್ಮೇಲೆ ಬಾಟಮ್ ಪಾರ್ಟ್ಗೆ ಮತ್ತೆ 1.5 ಇಂಚ್ ಆಗುವಷ್ಟು ಉದ್ದದ ಪಟ್ಟಿಯನ್ನ ತಗೊಂಡು ಈ ರೀತಿಯಾಗಿ ಫಸ್ಟ್ಗೆ ಸ್ಟ್ರೇಟ್ ಸ್ಟಿಚ್ ಅನ್ನ ಹಾಕೊಳ್ಬೇಕು. ಇದಾದ್ಮೇಲೆ ನಂತರ ಅದನ್ನ ತಿರುಗಿಸ್ಬಿಟ್ಟು ಡಬಲ್ ಫೋಲ್ಡ್ ಮಾಡಿಬಿಟ್ಟು ಮತ್ತೆ ಒಂದು ಸ್ಟಿಚ್ ಅನ್ನ ಹಾಕೊಳ್ಬೇಕು. ಈಗ ನಮ್ಮ ಪಫ್ ಸ್ಲೀವ್ಸ್ ರೆಡಿ ಆಗತ್ತೆ. ಈ ತರ ಮಾಡ್ಕೊಳ್ಳೋದ್ರಿಂದ ಒಂದು ಡಿಫ್ರೆಂಟ್ ಲುಕ್ಕೇ ಬರುತ್ತೆ ಟೋಟಲ್ ಡ್ರೆಸ್ಗೆ. ನೋಡಿ, ಈ ತರ ಕಾಣಿಸ್ತಾ ಇದೆ. ಈಗ ಈ ಒಂದು ಸ್ಲೀವ್ಸ್ ಅನ್ನ ಏನು ರೆಡಿ ಮಾಡ್ಕೊಂಡಿದ್ದೆ ಅದನ್ನ ನಾನು ಡ್ರೆಸ್ಗೆ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಸೆಂಟರ್ನಿಂದ ಸ್ಟಿಚ್ ಮಾಡಕ್ಕೆ ಹಿಡಿದೆ, ಒಂದ್ ಸೈಡು ಸ್ಟಿಚ್ ಮಾಡ್ಕೊಂಡಿದ್ದಾಯ್ತು, ಹಾಗೆ ಮತ್ತೊಂದು ಸೈಡ್ಗೂ ಇದೇ ರೀತಿಯಾಗಿ ಫಿನಿಶ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನೋಡಿ, ನಂದು ಸ್ಲೀವ್ಸು ಅಟ್ಯಾಚ್ ಆಯಿತು. ಎರಡು ಕಡೆಗೂ ಇದೇ ರೀತಿಯಾಗಿ ಅಟ್ಯಾಚ್ ಮಾಡ್ಕೊಳ್ಬೇಕು. ಅದಾದ್ಮೇಲೆ ಈ ಬಾಟಮ್ ಪಾರ್ಟನ್ನು ನಾನು ಈಗ ಅಟ್ಯಾಚ್ ಮಾಡ್ತಾ ಇದ್ದೀನಿ ಟಾಪ್ ಪಾರ್ಟ್ಗೆ. ಈ ರೀತಿಯಾಗಿ ನೋಡ್ತಾ ನೋಡ್ತಾ ನೆರಿಗೆಗಳನ್ನು ತಗೊಳ್ಬೇಕು, ಅಂದರೆ ನಮ್ಮ ಟಾಪ್ ಪಾರ್ಟ್ ಎಷ್ಟಿದೆಯೋ ಅಷ್ಟೇ ಸರಿ ಹೊಂದುವಂಗೆ ನಮ್ಮ ನೆರಿಗೆಗಳು ಬರ್ತಾ ಹೋಗ್ಬೇಕು. ಆ ಪ್ರಕಾರವಾಗಿ ನಾವು ಸ್ಟಿಚ್ ಮಾಡ್ಕೊಳ್ಬೇಕು. ನೆರಿಗೆಯನ್ನು ಚೆಕ್ ಮಾಡ್ಕೊಳ್ತಾ ನಾವು ನೆರಿಗೆಗಳನ್ನು ತಗೊಳ್ಬೇಕು, ಅಂದರೆ ಎಷ್ಟು ಕರೆಕ್ಟ್ ಆಗ್ತದೆ ಅಂತ ನೋಡ್ಕೊಳ್ತಾ. ಈಗ ನಾನು ಬಾಟಮ್ ಪಾರ್ಟ್ ಅಟ್ಯಾಚ್ ಮಾಡಿದ್ದಾಯಿತು. ಇವಾಗ ನನಗೆ ಹೇಗೆ ಫಿಟ್ಟಿಂಗ್ ಬೇಕು, ಎಷ್ಟು ಫಿಟ್ಟಿಂಗ್ ಬೇಕು ಆ ರೀತಿಯಾಗಿ ಇಲ್ಲಿ ಇಟ್ಕೊಂಡು ನಂತರ ಸ್ಟಿಚ್ಚನ್ನು ಹಾಕ್ತಾ ಇದ್ದೀನಿ. ಸೊ ಎರಡೂ ಕಡೆಗೂ ಈ ರೀತಿಯಾಗಿ ನಾನು ಬೆಲ್ಟ್ ರೆಡಿ ಮಾಡ್ಕೊಂಡಿದ್ನಲ್ವಾ, ಅದನ್ನು ಇಲ್ಲಿ ಮಧ್ಯದಲ್ಲಿ ಹೀಗೆ ಇಟ್ಟೆ. ಅಂದರೆ ನಾನು ಕರೆಕ್ಟಾಗಿ ಜಾಯಿಂಟ್ ಅಲ್ಲಿ ಮಾಡಿದ್ದೀನಿ ಟಾಪ್ ಪಾರ್ಟು ಮತ್ತು ಬಾಟಮ್ ಪಾರ್ಟು, ಆ ಪಾರ್ಟಲ್ಲೇ ನಮ್ಮ ಬೆಲ್ಟ್ ಕೂಡ ಬರಬೇಕು. ಆ ಥರವಾಗಿ ಇಟ್ಕೊಂಡು ಮೇಲಿನಿಂದ ಕೆಳಗವರೆಗೆ ಈ ರೀತಿಯಾಗಿ ಸ್ಟ್ರೇಟ್ ಸ್ಟಿಚ್ಚನ್ನು ಹಾಕ್ತಾ ಇದ್ದೀನಿ. ಈ ಒಂದು ಫ್ರಾಕನ್ನು ಹೊಲಿಯೋದು ತುಂಬಾ ಈಸಿ ಅಂತ ಹೇಳ್ಬೋದು. ಜಸ್ಟ್ ಕಟ್ಟಿಂಗನ್ನು ಮಾಡ್ಕೊಂಡ್ಬಿಟ್ರೆ ಆಮೇಲೆ ಸ್ಟಿಚಿಂಗಿಗೆ ಎಷ್ಟು ಹೊತ್ತು ಬೇಕಾಗೋದಿಲ್ಲ. ಮತ್ತೊಂದು ಸ್ಟ್ಯಾಂಡರ್ಡ್ ಅಳತೆಯನ್ನು ನಾವು ಮಾಡ್ಕೊಂಡ್ಬಿಟ್ರೆ ಪದೇ ಪದೇ ಈ ರೀತಿಯಾಗಿ ಡ್ರೆಸ್ಗಳನ್ನು ಹೊಲ್ಕೊಳ್ತಾ ಇರ್ಬೋದು. ನೀವು ನೋಡಿದ ಹಾಗೆ ಇದು ಜಸ್ಟ್ ಒಂದು ಮೆಟೀರಿಯಲ್ ಅನ್ನು ತಗೊಂಡು ನಾನು 2 ಡ್ರೆಸ್ಸು ಮಾಡಿರೋದು. ಸೊ ಈಗ ನನ್ನ ಡ್ರೆಸ್ ಹೊಲ್ದಿದ್ದಾಗಿದೆ, ಫೈನಲ್ ಔಟ್ಪುಟ್ ಹೇಗೆ ಕಾಣುತ್ತೆ ಅಂತ ನೋಡೋಣ. ಇದು ಮೊದಲನೇದು, ಜಸ್ಟ್ ನಾನು ಹೇಳಿದ್ನಲ್ವ ಟಾಪು ಮತ್ತು ನಾನು ಇಲ್ಲಿ ಪಿಂಕ್ ಕಲರ್ ಲೆಗ್ಗಿಂಗ್ ಅನ್ನು ಯೂಸ್ ಮಾಡ್ತಾ ಇದ್ದೀನಿ, ಹಾಗೆ ಅದರ ದುಪ್ಪಟ್ಟವನ್ನೇ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ನನಗೆ ಒಂದು ಡ್ರೆಸ್ ಆಯಿತು. ಹಾಗೆ ಇನ್ನೊಂದು ಫ್ರಾಕ್ ನೋಡಿ ಈ ರೀತಿಯಾಗಿ ಬಂದಿದೆ. ನೋಡಿದ್ರಲ್ವಾ, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ, ಚಾನಲ್ಗೆ ಹೊಸದಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನೊಂದು ಹೊಸ ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಟೇಕ್ ಕೇರ್ ಆ್ಯಂಡ್ ಬಾಯ್.